ಒಂದು ಗುಡಿಯಲ್ಲಿ ಕನ್ನಡವನ್ನು ಕನ್ನಡದ ಮಂತ್ರವನ್ನು ಹೇಳಿದ ಕ್ಷಣಕ್ಕೆ ಕನ್ನಡದ ಕೈಂಕರ್ಯ ನಮ್ಮಿಂದ ಸಂದಾಯವಾಯಿತು, ನಾವು ನಿಜಕ್ಕೂ ಋಣಿಗಳು ಅಂತ ಭಾವಿಸಿದರೆ ಅದು ತಪ್ಪು. ನಮ್ಮ ಇರಾದೆ ಗುಡಿಗೋಪುರಗಳಲ್ಲಿ ಕನ್ನಡದ ಈ ಶಬ್ದ, ಕನ್ನಡ ಭಾಷೆಯ ಸ್ವಾದ ಅದಷ್ಟನ್ನೇ ಇಲ್ಲಿಯೇ ಕೇಳುವುದಕ್ಕಿಂತಲೂ ಪ್ರತಿಯೋರ್ವರ ಮನೆಗಳಲ್ಲಿ, ಪ್ರತಿಯೋರ್ವರ ಬಾಯಲ್ಲಿ, ಪ್ರತಿಯೋರ್ವರ ನಾಲಿಗೆಯಲ್ಲಿ ಕನ್ನಡ 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 ಅನ್ನುವ ಶಬ್ದ ನುಡಿಯಬೇಕು. ಮನೆ ಮನೆಗಳಲ್ಲಿ, ಅದರಲ್ಲಿಯೂ ಕೂಡ ಕುಟುಂಬಸ್ಥರೆಲ್ಲ ಸೇರಿ ಪ್ರತಿದಿನ ತಮ್ಮ ಮನೆಯ ದೇವರ ಪಟದ ಮುಂದೆ ಕನ್ನಡಮ್ಮ ರಾಜರಾಜೇಶ್ವರಿಯ ಭಾವಚಿತ್ರವನ್ನು ಇರಿಸಿ ಆಕೆಗೆ ಒಂದು ನುಡಿಯ ಸ್ತೋತ್ರವನ್ನು ದಿನ ಬೆಳಗೆದ್ದು ಒಂದು ಕವನವನ್ನು, ಒಂದು ಕಾವ್ಯದ ಒಂದು ಪದ್ಯವನ್ನು ಹೇಳಿದರೂ ಅದು ಸಾರ್ಥಕತೆ. ಅಂತಹದ್ದು ಆರಂಭವಾಗಬೇಕು. ಪ್ರತಿಯೊರ್ವರ ಮನೆಯಲ್ಲೂ ಕೂಡ ಕನ್ನಡದಲ್ಲಿ ಪೂಜೆ ಮಾಡಿಕೊಳ್ಳುವಂತಹ ಪದ್ಧತಿಯನ್ನು ನಾವು ಚಾಲ್ತಿಗೆ ತಂದುಕೊಳ್ಳಬೇಕು. ಆ ಒಂದು ಕಾರಣತೆಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾತಾಡ್ ಮಾತಾಡ್ ಕನ್ನಡ ಅನ್ನುವ ನಮ್ಮ ಸರ್ಕಾರ ಘೋಷಿಸಿರುವ ಘೋಷಣೆಯಲ್ಲಿ ನಮ್ಮ ನಮ್ಮ ಎದೆಯಲ್ಲೂ ಕೂಡ ಇಲ್ಲಿ ಮಾತಾಡಿ ಮಾತಾಡಿ ಕನ್ನಡ ಅನ್ನತಕ್ಕಂಥದ್ದು ಬರಬೇಕು. ಮಾತಾಡು ಮಾತಾಡು ಕನ್ನಡ ಅನ್ನುವ ಸರ್ಕಾರದ ಅಧಿಕೃತ ಘೋಷಣೆಯಲ್ಲಿ ಈ ಬಾರಿ ರಾಜ್ಯೋತ್ಸವದ ಒಂದು ಧ್ವನಿ ದಾಂಗುಡಿಸುತ್ತಿದೆ. ನಿಜ, ಮಾತಾಡು ಮಾತಾಡು ಕನ್ನಡ ಅನ್ನುವುದರ ಜೊತೆಗೆ ನಾವು ಕೂಡ ನಮ್ಮ ಹೃದಯದಲ್ಲಿ ಮಾತಾಡಿ ಮಾತಾಡಿ ಕನ್ನಡ ಎಂದು ಹೇಳಿಕೊಂಡು ಬಂದರೆ ಆಗ ನಮ್ಮ ಕನ್ನಡ ಅದು ನಮಗೆ ಕನ್ನಡಿ, ಆಗ ಅದು ಚೆನ್ನುಡಿ, ಆಗ ಅದು ಬೆನ್ನುಡಿ, ಆಗ ಅದು ಮುನ್ನುಡಿ. ಅದನ್ನು ಕೇಳಿ ನಾವು ಮುನ್ನಡಿ ಅನ್ನುವಂತೆ ಸಾಗಿದರೆ ಮಾತ್ರ ನಾಡು ನುಡಿಗೆ ನಾವು ಋಣ ಸಲ್ಲಿಸಿದಂತೆ. ಚಿಕ್ಕಮಗಳೂರಿನ ಸಮೀಪದ ಹಿರೇಮಗಳೂರಿನಲ್ಲಿ ನಡೆನುಡಿಗಳಲ್ಲಿ ಗುಡಿಗಳಲ್ಲಿ ಎಲ್ಲ ಕಡೆಯೂ ಕನ್ನಡ ಮುಳುಗಬೇಕು ಅನ್ನುವ ನಮ್ಮ ಆಸೆಗೆ ತಕ್ಕಂತೆ ಕೋದಂಡ ರಾಮಚಂದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ಸುಮಾರು 25-30 ವರ್ಷಗಳಿಂದ ಪ್ರತಿನಿತ್ಯ ಶ್ರೀರಾಮಚಂದ್ರನಿಗೆ ಕನ್ನಡ ರಾಮ ಅನ್ನುವ ಹೆಸರಿನೊಂದಿಗೆ ದಿನನಿತ್ಯ ಕನ್ನಡಾರ್ಚನೆ ನಡೆಯುತ್ತಿದೆ. ಸ್ವಾಮಿ ದೇವನೇ ಲೋಕಪಾಲನೆ ತೇನಮೋಸ್ತು ನಮೋಸ್ತುತೆ ಎನ್ನುವ ಸ್ತೋತ್ರದೊಂದಿಗೆ ದಿನನಿತ್ಯವೂ ಕೂಡ ಅವನಿಗೆ ಕನ್ನಡ ನಾಡುನುಡಿಯ ಕವಿಗಳ ಮತ್ತು ಕವಿಗಳು ರಚಿಸಿರುವ ಕೃತಿಗಳ ನುಡಿಯ ಪುಷ್ಪಾರ್ಚನೆ ಸಾಗುತ್ತಲೇ ಇದೆ. 1000 ವರ್ಷದ ದೇವಾಲಯ, ಇಂತಹ 1000 ವರ್ಷದ ದೇವಾಲಯದ ಈ ಒಂದು ವಾತಾವರಣದಲ್ಲಿ ಬರ್ತಕ್ಕಂತಹ ಸಾವಿರಾರು ಜನಕ್ಕೆ ಪ್ರತಿನಿತ್ಯವೂ ಕೂಡ ನಮ್ಮ ತಾಯ್ನುಡಿಯಾದ ಕನ್ನಡ ಕಿವಿಗೆ ಸೊದೆಯಾಗಿದೆ, ಮನಕ್ಕೆ ಸಂತರ್ಪಣವಾಗುತ್ತಿದೆ. ಬಂದ ಜನ ಆಲಿಸುವುದರ ಮೂಲಕ ಸಂಭ್ರಮಕ್ಕೆ ಸಂಭ್ರಮವೂ ಸಂಘಟಿಸಿತೆಂಬಂತೆ.